देवीं सरस्वतीं व्यासं ततो जयमुदीरये स्वस्त्यस्तु सुतां हरिः ओम। कृष्ण रुक्मिणीय बयकेयंते तम्म दांपत्यद फलवाद संततियन्न पड़ियुवुदक्कागि कैलासक्के तेरळिद्दाने। कृष्ण ಹೋಗುವ ಯಾತ್ರೆಯಲ್ಲಿ ಬದ್ರಿಯಲ್ಲಿ ಮುನಿಗಳ ನಡುವೆ ಕೂತಿದ್ದಾನೆ। ರಾತ್ರೌ ಕೃಷ್ಣೇ ಮುನಿ ಮಧ್ಯೆ ನಿವಿಷ್ಟೇ ಘಂಟಾಕರ್ಣ ಕರ್ಣನಾಮಾ ಪಿಶಾಚೌ ಸಮಾಯಾತಂ ಗಿರಿಶೇನ ಪ್ರದಿಷ್ಟೌ ಕೃಷ್ಣಂ ದ್ರಷ್ಟುಂ ದ್ವಾರಕಾಂ ಗಂತು ಕಾಮೌ। ಕೃಷ್ಣ ಮುನಿಗಳ ಮಧ್ಯದಲ್ಲಿ ಉಭಯ ಕುಶಲೋಪರಿ ಸಾಂಪ್ರತವನ್ನ ಮಾತಾಡ್ತಾ ಕೂತಿದ್ದಾನೆ। ಮುನಿಗಳಿಗೆ ಬಹಳ ಆನಂದ, ಕೃಷ್ಣ ಜೊತೆಗಿದ್ದಾನೆ, ಅದು ಕೃಷ್ಣನ ಅಸ್ತಿತ್ವವೇ ಹಾಗೆ, ಅವನಿದ್ರೆ ಜಗತ್ತೆಲ್ಲವೂ ಮರೆತು ಹೋಗುತ್ತೆ। ಅದು ವಾಸಿಷ್ಠ ಕೃಷ್ಣನೂ ಹಾಗೆ, ಯಾದವ ಕೃಷ್ಣನೂ ಹಾಗೆ। ವಾಸಿಷ್ಠ ಕೃಷ್ಣ ಬಂದಾಗ್ಲೂ ಮುನಿಗಳು ಎಷ್ಟು ಜಿಜ್ಞಾಸೆಗಳಿಂದ ವಿಷಯಗಳನ್ನ ಮತ್ತೆ ಮತ್ತೆ ಮರಳಿ ಚಿಂತಿಸ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ಇದಕ್ಕೂ ಅಭಿಪ್ರಾಯ ಏನು ಅಂತ ವಿವರವನ್ನು ಪಡ್ಕೊಳ್ತಾ ಇರ್ತಾರೆ। ಕೃಷ್ಣನ ಜೊತೆಗೂ ಕೂಡ ಅವನದ್ದೇ ಆದ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ, ಆದ್ರಿಂದ ನಿವಿಷ್ಟ ಚೆನ್ನಾಗಿ ಅವರ ಮಧ್ಯದಲ್ಲಿ ಕಳೆದು ಹೋಗ್ಬಿಟ್ಟಿದ್ದಾನೆ। ಇದೇ ಸಮಯಕ್ಕೆ ಘಂಟಾಕರ್ಣ ಮತ್ತು ಕರ್ಣ ಅನ್ನುವ ಇಬ್ಬರು ಪಿಶಾಚಿಗಳು ಸಮಾಯಾತಾಂ ಕೃಷ್ಣನಲ್ಲಿಗೆ ಬಂದವು। ಎಲ್ಲಿಂದ ಬಂದವು ಅಂದ್ರೆ ಕೈಲಾಸದಿಂದಲೇ ಗಿರಿಶೇನ ಪ್ರದಿಷ್ಟವು, ಗಿರೀಶ ಅಂದ್ರೆ ರುದ್ರದೇವನಿಗೆ ಹೆಸರು, ಗಿರೀಶ ಅಂತ ಒಂದಿದೆ ಗಿರಿಯ ಈಶ ಅಂತ, ಗಿರೀಶ ಗಿರೌ ಶೇತೆ ಬೆಟ್ಟದಲ್ಲಿ ವಾಸಿಸುವವನು ಅನ್ನೋದಕ್ಕೋಸ್ಕರ ಆತನನ್ನ ಗಿರೀಶ ಅಂತ ಕರೀತು। ಗಿರಿಗೆ ಒಡೆಯ ಅನ್ನುವ ಅರ್ಥದಲ್ಲಿ ಗಿರೀಶ ಅನ್ನುವ ಶಬ್ದ ಇದೆ। ಹೀಗೆ ಗಿರೀಶೇನ ಪ್ರದಿಷ್ಟವು, ಅದು ತಪ್ಪಲ್ಲ, ಗಿರೀಶ ಏನೋ ಅಕ್ಷರ ಮಿಸ್ಟೇಕ್ ಆಗಿದೆ, ಗಿರೀಶ ಆಗ್ಬೇಕಿತ್ತು ಅಂತಲ್ಲ, ಗಿರೀಶ ಅನ್ನುವ ಶಬ್ದವೇ ಸರಿ. ಪ್ರದಿಷ್ಟವು ಅವನಿಂದ ಆದೇಶಿಸಲ್ಪಟ್ಟಿದ್ದವು, ಹೋಗಿ ಕೃಷ್ಣನನ್ನ ನೋಡ್ಕೊಂಡು ಬನ್ನಿ, ಕೃಷ್ಣನನ್ನ ಮಾತಾಡಿಸ್ಕೊಂಡು ಬನ್ನಿ. ಅವುಗಳು ಕೃಷ್ಣನನ್ನ ಕಾಣಲಿಕ್ಕೆ ಬಂದಿದ್ದಾರೆ ಭದ್ರಿಕಾಶ್ರಮದಲ್ಲಿ. ಅವುಗಳ ಉದ್ದೇಶ ಕೃಷ್ಣನನ್ನು ನೋಡ್ಲಿಕ್ಕೆ ದ್ವಾರಕೆಗೆ ಹೋಗ್ಬೇಕು ಅಂತ. ಆದ್ರೆ ದ್ವಾರಕೆಗೆ ಹೋಗುವ ಮುನ್ನ ಭದ್ರಿಕಾಶ್ರಮದಲ್ಲಿ ಕೃಷ್ಣನೇ ಕಂಡ. ತೌ ದೃಷ್ಟ್ವಾ ಮುನಿ ಮಧ್ಯಸ್ಥಂ ಕೇಶವಂ ತದಬೋಧತ ಕೃತ್ವಾ ಸ್ವಜಾತಿ ಚೇಷ್ಟಾಶ್ಚ ಧ್ಯಾನೇನೈವಂ ಅಪಶ್ಯತಾಂ. ಆ ಎರಡು ಪಿಶಾಚಿಗಳು ದ್ವಾರಕೆಗೆ ಹೊರಟಿದ್ವು, ದ್ವಾರಕಾಂ ಗಂತು ಕಾಮವು ಬದರಿ ಕ್ಷೇತ್ರಕ್ಕೆ ಬಂದದ್ದು ಅವುಗಳು. ಆದ್ರೆ ಮುನಿಮಧ್ಯಸ್ಥನಾಗಿ, ಮುನಿಗಳ ಹೃದಯ ಮಧ್ಯಸ್ಥನಾಗಿ ಅದಕ್ಕೆ ಕೇಶವಂ ಅನ್ನುವ ಶಬ್ದ ಹಾಕಿದ್ರು. ಹೃದಯದಲ್ಲಿ ಕೇಶವನನ್ನ ಕಾಣಬೇಕು, ರಥಸ್ಥಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ ಅಂತ ಮಾತು. ನಮ್ಮ ದೇಹವೆಂಬ ರಥದ ಮಧ್ಯದಲ್ಲಿ ಭಗವಂತನ ಮೆರವಣಿಗೆಯನ್ನ ಮಾಡುವಾಗ ಎಲ್ಲ ಇಂದ್ರಿಯಗಳು ಎಳೆದೊಯ್ತಾ ಗೋವಿಂದ ಅಂತ ಒಬ್ಬೆ ಹೊಡಿತಾ ರಥವನ್ನು ಕರ್ಕೊಂಡು ಹೋಗುವಾಗ ಆ ಗರ್ಭಗುಡಿಯಲ್ಲಿ ಮಧ್ಯದಲ್ಲಿ ಭಗವಂತನ ದರ್ಶನ ಮಾಡಬೇಕು ಅಂತ ನಿಯಮ. ನಮ್ಮ ದೇಹವೆಂಬಂತಹ ರಥವನ್ನ ಇಂದ್ರಿಯಗಳು ಎಳೆದುಕೊಂಡು ಎಲ್ಲೆಲ್ಲೋ ಎತ್ತೆತ್ತಲೋ ಕೊಂಡೊಯ್ಯುವಾಗ ನಮ್ಮ ಗುರಿ ಮಾತ್ರ ಮಧ್ಯದಲ್ಲಿರುವ ರಥ ಮಧ್ಯಸ್ಥನಾದ ಭಗವಂತನನ್ನ ಕಾಣಬೇಕು, ಆಗ ಕೇಶವ ರೂಪದಲ್ಲಿ ನೋಡ್ಬೇಕು ಅಂತ. ಮುನಿ ಮಧ್ಯಸ್ಥಂ ಕೇಶವಂ ತೌ ದೃಷ್ಟ್ವಾ ತದಬೋಧತಃ, ಸ್ವಲ್ಪ ಅಬೋಧತಃ, ಅಬೋಧ ಅಂದ್ರೆ ಅಜ್ಞಾನ, ಪಿಶಾಚಿಗಳಲ್ವಾ, ಸ್ವಲ್ಪ ಅಜ್ಞಾನದಿಂದ ಚೇಷ್ಟ ಸ್ವಜಾತಿ ಚೇಷ್ಟಾಶ್ಚ ಕೃತ್ವ, ಸ್ವಲ್ಪ ಬೆದರಿಸುವುದು, ಮರೆಯಾಗಿ ನಿಲ್ಲುವುದು, ಏನೋ ಕುತೂಹಲ ಮೂಡಿಸುವುದು ಅನ್ನುವ
ಬೇರೆ ಬೇರೆ ರೀತಿಯಾದ ಚೇಷ್ಟೆಗಳನ್ನು ಮಾಡಿದವು. ಸ್ವಜಾತಿ ಚೇಷ್ಟಾಶ್ಚ ಕೃತ್ವ ಧ್ಯಾನೇನೇ ನಮ ಪಶ್ಯತಾಂ. ಆದರೆ ಆ ಚೇಷ್ಟೆಗಳಿಗೆ ಕೃಷ್ಣನಲ್ಲಿ ಯಾವ ರೀತಿಯಾದ ಭಯಗೊಳ್ಳುವ ಪ್ರತಿಕ್ರಿಯೆಗಳು ಇರಲಿಲ್ಲ, ಆದ್ರಿಂದ ಜಿಜ್ಞಾಸೆ ಮೂಡಿತು. ನಾವಿಷ್ಟು ತಮಾಷೆ ಮಾಡ್ತಾ ಇದ್ದೇವೆ, ಇಷ್ಟು ಹೆದರಿಸ್ತಾ ಇದ್ದೇವೆ, ಇಷ್ಟು ಏನೋ ಕುತೂಹಲಕ್ಕೆ ಕಾರಣವಾಗುವಂತಹ ಮರದ ಅಲ್ಲಾಡುವಿಕೆಯೋ, ಇದ್ದಕ್ಕಿದ್ದಂತೆ ಯಾರೋ ಓಡಾಡಿದಂತೆಯೋ, ಇನ್ನೇನೋ ವಸ್ತುಗಳು ನಾಪತ್ತೆ ಆದಂತೆಯೋ, ಇಲ್ಲದ ವಸ್ತು ಎದುರಿಗೆ ಕಾಣುವಂತೆಯೋ, ಅಥವಾ ನಾವು ಬೇಕು ಅಂತ ಬಯಸಿದ ವಸ್ತು ಮರೆಯಾಗುವಂತೆಯೋ, ಇದು ಇರಲಿಲ್ಲ ಅಂತ ಅಂದ್ಕೊಂಡು ಬಂದಾಗ ಬಂದು ನೋಡಿದ್ರಲ್ಲಿ ಇದ್ದಂತೆಯೋ, ಏನೇನೋ ಆಗ್ಬೇಕು ಆದಾಗ ಗಾಬರಿ ಆಗುವುದು ಸಹಜ. ಆದರೆ ಕೃಷ್ಣ ಅದಕ್ಕೆ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಬಹಳ ಗಂಭೀರವಾಗಿ ಗಹನವಾಗಿ ವಿಷಯದಲ್ಲಿಯೇ ಮುಳುಗಿ ಹೋಗಿದ್ದ. ಮುನಿಗಳಿಗೆ ಅದರ ಬಗ್ಗೆ ಗಮನ ಇರಲಿಲ್ಲ. ಕೃಷ್ಣನಿಗಿದೆಲ್ಲವೂ ಗಮನಕ್ಕೆ ಬಂದಿದೆ ಅನ್ನೋದು ಅವುಗಳಿಗೂ ಗಮನಕ್ಕೆ ಬಂದಿದೆ. ಆದರೆ ಕೃಷ್ಣನ ಗಮನಕ್ಕೆ ಬಂದರೂ ಕೂಡ ಅವುಗಳಲ್ಲಿ ಕೃಷ್ಣನ ಪ್ರತಿಕ್ರಿಯೆಯನ್ನು ನೋಡಿ ಆಶ್ಚರ್ಯ ಆಯಿತು. ಧ್ಯಾನೇನ ಏನಂ ಅಪಶ್ಯತಾಂ, ಯಾರಿವನು ಅಂತ ಅವುಗಳು ಕೂಡ ಅಂತರಂಗಕ್ಕೆ ಮೊರೆ ಹೋದವು. ಮೊರೆ ಹೋಗಿ ಇದು ಕೃಷ್ಣ ಅನ್ನೋದನ್ನು ತಿಳಿದವು. ಓ, ಇದು ಕೃಷ್ಣನೇ ಇಲ್ಲಿ ಬಂದು ಕೂತದ್ದು. ನಾವು ಯಾರನ್ನ ದ್ವಾರಕೆಯಲ್ಲಿ ಹುಡುಕಿ ರುದ್ರದೇವನ ಆದೇಶದಂತೆ ಮಾತಾಡಿಸಿಕೊಂಡು ಬರಬೇಕು ಅಂತ ಅಂದುಕೊಂಡಿದ್ದೆವೋ, ಅಂದ್ರೆ ಅವನು ಕೂಡ ಕೃಷ್ಣ ಇಲ್ಲಿಗೆ ಸಂತತಿಗೆ ಬರಬೇಕು ಅಂತ ಅಪೇಕ್ಷೆ ಪಟ್ಟುಕೊಂಡು ಇವುಗಳ ಹತ್ರ ಹೇಳಿ ಕಳುಹಿಸುವ ಪ್ರಸಂಗದಲ್ಲಿ ಕೃಷ್ಣ ಆಗಲೇ ಅಲ್ಲಿಂದ ಹೊರಟು ದ್ವಾರಕೆಗೆ ಬಂದು ನಿಂತಿದ್ದಾನೆ. ದೃಷ್ಟ್ವಾ ಹೃದಿ ಸ್ಥಿತಂ ತಂತು ಕುತೂಹಲ ಸಮನ್ವಿತೌ ಸ್ತುತ್ವಾ ಭಕ್ತ್ಯಾ ಪ್ರಣಾಮಂಚ ಬಹುಶಶ್ಚಕ್ರತು ಶುಭೌ. ಧ್ಯಾನ ಮಾಡುವಾಗ ಇದೇ ಭಗವಂತನ ರೂಪವನ್ನು ಹೃದಯದಲ್ಲಿ ಕಂಡವು. ಕೇಶವನನ್ನ ಕಾಣಬೇಕು ಅಂತ ಅದಕ್ಕೆ ಆ ಶಬ್ದವನ್ನೆಲ್ಲ ಆಗ ಬಳಸಿದ್ದು. ಅವುಗಳು ಕೂಡ ಹೃದಯ ಸ್ಥಿತಂ ಕೇಶವಂ ದೃಷ್ಟ್ವ, ಬೃಹನ್ಮಂದಿರದಲ್ಲಿ ನೆಲೆಸಿರುವಂತಹ ನಾರಾಯಣನನ್ನು ಕಂಡವು. ಎರಡೂ ಘಂಟಾಕರಣ ಕರ್ಣ ಎಂಬ ಎರಡು ಪಿಶಾಚಗಳು ಕೃಷ್ಣನನ್ನು ಹೃದಯ ಸ್ಥಿತಂ ದೃಷ್ಟ್ವ ಕುತೂಹಲ ಸಮನ್ವಿತವು. ಆದ್ರೆ ಯಾವಾಗ್ಲೂ ಬೇರೆಯವರಲ್ಲೇ ಕುತೂಹಲ ಹುಟ್ಟಿಸಿ ಅಭ್ಯಾಸ ಇದ್ದವರಿಗೆ ತಮ್ಮಕ್ಕಿಂತ ಅತ್ಯಂತ ಹೆಚ್ಚು ವಿಶಿಷ್ಟವಾದ ಗುಣಗಳಿಂದ ಕೂಡಿದ, ಇನ್ನೂ ವಿಚಿತ್ರವಾದ ವರ್ತನೆಗಳಿಂದ ಜಗತ್ತಿಗೆ ಅಚ್ಚರಿಯನ್ನ ಹುಟ್ಟು ಹಾಕಬಲ್ಲ ತಾಕತ್ತಾಗಿ ಭಗವಂತ ಇರುವುದನ್ನ ತಮ್ಮ ಹೃತ್ಕಮಲ ಮಧ್ಯೆ ನಿವಾಸಿಯಾಗಿ ಭಗವಂತನನ್ನ ಗುರುತಿಸಿದವು. ಕುತೂಹಲ ಸಮನ್ವಿತವು ಭಗವಂತನ ಬಗ್ಗೆ ಇನ್ನಷ್ಟು ಇನ್ನಷ್ಟು ತಿಳ್ಕೊಳ್ಳುವ ಆಸಕ್ತಿ ಹೆಚ್ಚಾಯಿತು. ಸ್ತುತ್ವಾ ಭಕ್ತ್ಯಾ ಪ್ರಣಾಮಂಚ, ದೇವರನ್ನ ಕೃಷ್ಣನನ್ನ ತುತಿಸಿದವು, ಭಕ್ತಿಯಿಂದ ನಮಿಸಿದವು. ಅದು ಎಷ್ಟು? ಬಹುಶಶ್ಚಕ್ರತು, ತುಂಬಾ ಹೊತ್ತು. ಒಂದ್ಸಲ ನಮಸ್ಕಾರ ಮಾಡಿ ಆಯ್ತು, ಇನ್ನೇನ್ ನಮಸ್ಕಾರ ಮಾಡುದು, ಇನ್ನೆಷ್ಟೊತ್ತು ನಮಸ್ಕಾರ ಮಾಡುದು, ಕೈ ಮುಗಿದು ನಾವು ಕೆಲವೊಂದ್ಸರ್ತಿ ಒಂದ್ ನಿಮಿಷ ಆದ್ಮೇಲೆ ಇನ್ನೇನ್ ಕೈ ಮುಗಿಯುದು ಅಂತ ಅನ್ನಿಸ್ಬಹುದು. ಆದ್ರೆ ಕೆಲವರಿಗೆ ಎಷ್ಟೊತ್ತು ಕೈ ಮುಗಿದ್ರು, ಎಷ್ಟು ಸರ್ತಿ ಸೇವೆ ಮಾಡಿದ್ರು, ಎಷ್ಟು ಸರ್ತಿ ಅರ್ಚನೆ ಮಾಡಿದ್ರು, ಎಷ್ಟು ಸರ್ತಿ ಅಭಿಷೇಕ ಮಾಡಿದ್ರು, ಎಷ್ಟು ಸರ್ತಿ ಪಾರಾಯಣ ಮಾಡಿದ್ರು, ಎಷ್ಟು ಸರ್ತಿ ಅದರ ಬಗ್ಗೆ ಮತ್ತೆ ಮತ್ತೆ ಧ್ಯಾನ ಮಾಡಿದ್ರು, ನೆನಪಿಸಿಕೊಂಡ್ರು, ಜಪ ಮಾಡಿದ್ರು, ಅಧ್ಯಯನ ಮಾಡಿದ್ರು, ಸಾಕು ಅಂತ ಅನ್ಸೋದಿಲ್ಲ. ಸಾಕು ಅಂತ ಅನ್ನಿಸದೇ ಇರುವುದಕ್ಕೆ ಕಾರಣ ಏನು ಅಂದ್ರೆ, ಒಳಗಿನಿಂದ ಅವನ ಬಗ್ಗೆ ತಿಳುವಳಿಕೆಯ ಬಗ್ಗೆ ಅಷ್ಟು ವಿಸ್ತಾರವಾದ ಚಿಂತನೆ ನಡೆದಿದೆ ಅಂತ ಅರ್ಥ. ನಮಗೆ ಸಾಕು ಅನ್ಸುತ್ತೆ ಅಂದ್ರೆ ಅದರ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅಂತ ಒಂದರ್ಥ, ಅಥವಾ ಅದರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಅರ್ಥ. ಆಸಕ್ತಿ ಮತ್ತು ಅದಕ್ಕೆ ಅದು ಕುತೂಹಲ ಸಮನ್ವಿತ ಅನ್ನುವ ಶಬ್ದ ಹಾಕಿದ್ದು, ಯಾಕೆಂದ್ರೆ ಭಗವಂತನ ಗುಣಗಳು ತಿಳಿದಷ್ಟು ತಿಳಿದಷ್ಟು ಮುಗಿಯುವಂತದ್ರೆ ಇನ್ನೇನಿದೆ ರೀ ದೇವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ? ಜಗತ್ನಲ್ಲಿ ಎಲ್ರಿಗಿಂತ ದೊಡ್ಡವನು, ಆಯ್ತು ಇನ್ನೇನು, ಎಲ್ಲ ಕೊನೆ ಅದರ ರಿಸಲ್ಟ್ ಅಷ್ಟೇ ಅಲ್ವಾ ಅಂತ ಸಾಮಾನ್ಯ ಕೆಲವೊಮ್ಮೆ ಅನ್ಸುತ್ತೆ. ಆದ್ರೆ ದೊಡ್ಡವನು ಅಂತ ಅನ್ನೋದು ಮತ್ತೆ ಮತ್ತೆ ಕನ್ಫರ್ಮ್ ಆಗ್ಲಿಕ್ಕೆ ಬೇಕಾದ ಸಾವಿರಾರು ಘಟನೆಗಳು, ಸಾವಿರಾರು ಚಿಂತನೆಗಳು, ಸಾವಿರಾರು ನಮ್ಮ ಬದುಕಿನ ಸಂದೇಹಗಳು ಪರಿಹಾರ ಆಗುವುದಕ್ಕೆ ಬೇಕಾದ ವಿಶಿಷ್ಟವಾದ ನಡೆ ನುಡಿಗಳನ್ನು ಭಗವಂತ ಪ್ರತಿ ಅಂಶದಲ್ಲೂ ನಮಗೆ ತೆರೆದಿಟ್ಟಿದ್ದಾನೆ ಅನ್ನುವ ಕುತೂಹಲ ಇದ್ದಾಗ ನಮಿಸಿದಷ್ಟು ನಮಸ್ಕಾರ ಮಾಡಿದ್ದು ಸಾಕು. ಇನ್ನೆಷ್ಟು ನಮಸ್ಕಾರ ಮಾಡಿದ್ವು? ಅವನು ಮುಖಕ್ಕೆ ಅವನಿಗಿಂತ ಇದಕ್ಕಿಂತ ಜಾಸ್ತಿ ನಮಸ್ಕಾರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ವೇಳೆ ಅನ್ನಿಸಿದ್ರೆ, ಲೋಕದಲ್ಲಿ ಜನರ ವ್ಯವಸ್ಥೆಯನ್ನ ಗಮನಿಸಿ ಅವರು ಯಾವತ್ತೂ ಕೂಡ
ನಾವು ಯಾರನ್ನು ಅವರಲ್ಲಿ ಹುಡುಕ್ಲಿಕ್ಕೆ ಹೋಗಿ ಅದಿಲ್ಲ ಅಂತ ಆದಾಗ ಬೇಜಾರು ಮಾಡ್ಕೊಳ್ಳೋದಿದೆ. ಯಾರು ಯಾವತ್ತು ಇನ್ನೊಬ್ಬರಾಗ್ಲಿಕ್ಕೆ ಸಾಧ್ಯ ಇಲ್ಲ, ದೇವರಂತೂ ಆಗುದು ಸಾಧ್ಯವೇ ಇಲ್ಲ. ಅದರಿಂದಾಗಿ ಅಲ್ಲಿ ಮಿತಿಗಳಿದ್ದಂತೆ ಭಗವಂತನಲ್ಲಿಯೂ ನಮಗೆ ಮಿತಿ ಕಾಣಿಸುವ ಭಕ್ತಿ ಇದೆ ಅಂದ್ರೆ ಭಗವಂತನ ಬಗ್ಗೆ ತಿಳುವಳಿಕೆ ತುಂಬಾ ಕಮ್ಮಿ ಇದೆ ಅಂತ ಅರ್ಥ. ಆದ್ರೆ ಅವುಗಳು ನಿರಂತರ ಬಹುಶಃಕೃತ ಶುಭವು, ಶುಭವು ಆ ಶಬ್ದವನ್ನು ಬಳಸಿದ್ದು ಬಹಳ ಚಂದ. ಅಂದ್ರೆ ಒಳ್ಳೆಯ ಮನಸ್ಸಿನಿಂದ ಇನ್ನೂ ಇನ್ನೂ ಅದರ ಬಗ್ಗೆ ಜಿಜ್ಞಾಸೆಯನ್ನು ಬೆಳೆಸಿಕೊಂಡು ಮಂಗಳವನ್ನೇ ಬಯಸುತ್ತಾ, ಯಾಕಂದ್ರೆ ಮಂಗಳಮಯನಾದ ಭಗವಂತನ ಹತ್ತಿರ ನಾವಿದ್ದೇವೆ. ಇಲ್ಲಿ ಕೆಟ್ಟದ್ದನ್ನ ಯೋಚನೆ ಮಾಡುವುದು ಅಂದ್ರೆ ಏನರ್ಥ? ಅಥವಾ ಇಲ್ಲಿ ನಮ್ಮೊಳಗೆ ಕೆಟ್ಟದ್ದು ಬಂತು ಅಂದ್ರೆ ನಮಗೆ ದೇವರು ಹತ್ತಿರಕ್ಕೆ ಸೇರಿಸ್ಕೊಳ್ಳಿಕ್ಕೆ ಬೇಕಾದ ಅವಕಾಶವನ್ನು ಶಕ್ತಿಯನ್ನು ಕೊಟ್ಟಿಲ್ಲ ಅಂತ ಅರ್ಥ. ಆದ್ರೆ ನಮಗೆ ಇಂಥ ಒಂದು ಅವಕಾಶ ಸಿಕ್ಕಿತು ಅಂತ ಭಕ್ತಿಯಿಂದ ಬಹಳ ಸರ್ತಿ ಮತ್ತೆ 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 ಸ್ತೋತ್ರ ಮಾಡಿದವು, ನಮಸ್ಕಾರ ಮಾಡಿದವು. ತಯೋ ಪ್ರಸನ್ನೋ ಭಗವಾನ್ ಸೃಷ್ಟ ಗಂಧರ್ವ ಸಪ್ತಮೌ ಚಕಾರ ಕ್ಷಣ ಮಾತ್ರೇಣ ದಿವ್ಯ ರೂಪ ಸ್ವರಾನ್ವಿತೌ. ತಯೋ ಪ್ರಸನ್ನ ಭಗವಾನ್, ಮರಳಿ ಅಭ್ಯಾಸವನ್ನು ನಿರಂತರ ಮಾಡುತ್ತಾ ಇದ್ರೆ ಹೃದಯ ಪಕ್ವವಾಗುತ್ತೆ, ಆ ಕಾಣಬೇಕಾದ ಕಣ್ಣು ಶುದ್ಧವಾಗುತ್ತೆ. ಅಂದ್ರೆ ಕನ್ನಡಿ ಶುದ್ಧವಾದಾಗ ಬಿಂಬ ಚೆನ್ನಾಗಿ ಬೀಳುವಂತೆ ಮನಸ್ಸು ತೊಳೆದು ತಿಕ್ಕಿ ತೀಡಿ ಯಾವುದೇ ದೋಷಗಳಿಲ್ಲದ ಪರಿಶುದ್ಧವಾದ ಭಗವಂತನ ಪ್ರತಿಬಿಂಬವನ್ನ ಹೊರುವುದಕ್ಕೆ ಸಿದ್ಧವಾಯಿತು ಅನ್ನುವ ಸ್ಥಿತಿ ಬಂದಾಗ ಭಗವಂತ ತಾನು ಆ ಸಿದ್ಧತೆಗೆ ಬೇಕಾದ ಪೂರ್ಣ ವ್ಯವಸ್ಥೆಯನ್ನ ತಾನು ಕೂಡ ಕೊಡಬೇಕಾದ ಸಹಕಾರವನ್ನ ಪ್ರಸನ್ನತೆ ಅನ್ನುವ ದೃಷ್ಟಿಯಿಂದ ಕೊಡ್ತಾನೆ. ಪ್ರಸನ್ನನಾಗುವುದು ಅಂತಂದ್ರೆ ಅವನ ಬಗ್ಗೆ ಪರಿಪೂರ್ಣವಾಗಿ ತನ್ನನ್ನು ಒಪ್ಪಿಸುವುದು. ಯಾರು ಭಕ್ತ ತನಗಾಗಿ ತನ್ನೆಲ್ಲವನ್ನೂ ಅರ್ಪಿಸಿದ್ದಾನೋ ಅಂತಹ ಭಕ್ತನಿಗಾಗಿ ತಾನೂ ಕೂಡ ಅವನ ಅರ್ಹತೆ ಇತ್ಯಾದಿಗಳನ್ನೆಲ್ಲ ಗಮನಿಸಿ ಅದಕ್ಕೆ ಬೇಕಾದ ಸಮಗ್ರ ಬೆಳವಣಿಗೆಯನ್ನು ಕೂಡ ನೀಡುತ್ತಾನೆ ಅನ್ನುವುದೇ ಭಾವನೆ ಪ್ರಸನ್ನತೆ. ಅಂತಹ ಪ್ರಸನ್ನತೆ ಉಳ್ಳ ಭಗವಂತ ಗಂಧರ್ವ ಸಪ್ತಮವು ಸೃಷ್ಟ ಆ ಪಿಶಾಚಿಗಳನ್ನು ಮುಟ್ಟಿದ. ಮುಟ್ಟಿದ ತಕ್ಷಣವೇ ಸ್ಪೃಷ್ಟ್ವಾ, ಮುಟ್ಟಿದ ತಕ್ಷಣವೇ ಅವರಿಬ್ರು ಕೂಡ ಕ್ಷಣ ಮಾತ್ರದಲ್ಲಿ ಗಂಧರ್ವ ಸಪ್ತಮವು ಚಕಾರ ಕ್ಷಣ ಮಾತ್ರೇಣ ದಿವ್ಯ ರೂಪ ಸ್ವರಾನ್ವಿತವು. ದಿವ್ಯವಾದ ರೂಪ, ದಿವ್ಯವಾದ ಧ್ವನಿ ಅಂದ್ರೆ ಗಂಧರ್ವರು ಚೆನ್ನಾಗಿ ಹಾಡುವವರು. ಗಂಧರ್ವ ವೇದ, ಗಾಂಧರ್ವ ವೇದ ಅನ್ನುವುದು ಸಂಗೀತದ ಅತ್ಯಂತ ಮೂಲ ದ್ರವ್ಯ. ಅಂತಹ ಸಂಗೀತಕ್ಕೆ ಸಂಬಂಧಪಟ್ಟ ಅವರ ಎಲ್ಲ ಅಲ್ಲಿ ತನಕ ಪಿಶಾಚಿಗಳ ಹಾಗೆ ಕೆಟ್ಟದಾಗಿ ತಿರುಚ್ತಾ ಇದ್ರು, ಕೆಟ್ಟ ರೂಪದಿಂದ ಕಾಣಿಸಿಕೊಳ್ತಾ ಇದ್ರು. ಈಗ ಭಗವಂತನ ಸ್ಪರ್ಶವಾದದ್ರಿಂದ ಅವರು ತಮ್ಮ ಮೂಲ ರೂಪವನ್ನ ಗಂಧರ್ವ ಸಪ್ತಮವೂ ಚಕಾರ ಅವರಿಬ್ಬರನ್ನು ಕೂಡ ಗಂಧರ್ವರನ್ನಾಗಿ ಮಾಡಿದ. ನಮಗೆ ಈ ಕಥೆಯಿಂದ ಅನುಸಂಧಾನ ಮಾಡಬೇಕಾದದ್ದು ಭಗವಂತನ ಸ್ಪರ್ಶ ನಮಗಾದ್ರೆ ನಮ್ಮಲ್ಲಿರುವ ಎಲ್ಲ ಕುಹಕಗಳು, ನಮ್ಮಲ್ಲಿರುವ ಎಲ್ಲ ಕುಯುಕ್ತಿಗಳು, ನಮ್ಮಲ್ಲಿರುವ ಬೇಡವಾದ ಎಲ್ಲ ದುರ್ಗುಣಗಳು ದೂರವಾಗಿ ಅವನ ಹೆಚ್ಚಿನ ಹೆಚ್ಚಿನ ರೂಪವನ್ನು ಕಾಣುವ, ಅವನ ಹೆಚ್ಚಿನ ಗುಣಗಳನ್ನು ಅನುಸಂಧಾನ ಮಾಡುವ ಶಕ್ತಿ ನಮಗೆ ಒದಗಿ ಬರುತ್ತೆ. ಅದರಿಂದಾಗಿ ಕೃಷ್ಣನ ಅನುಗ್ರಹ ಆಯಿತು ಅಂದ್ರೆ ನಮ್ಮ ಸರಿಯಾದ ಸ್ವರೂಪದ ಪರಿಚಯ ನಮಗಾಗುವುದು ನಿಶ್ಚಿತ. ಅವನ ಪ್ರಸನ್ನತೆ ಅಂತ ಅನ್ನೋದು ನಮ್ಮ ಎಲ್ಲ ದುಗುಡಗಳನ್ನು, ಸಮಸ್ಯೆಗಳನ್ನು, ನಮ್ಮ ಆಲೋಚನೆಯ ಮಿತಿಗಳನ್ನು, ಶಾಸ್ತ್ರದ ವಿಸ್ತಾರವನ್ನು, ಜಗತ್ತಿನ ಅಸ್ತಿತ್ವವನ್ನು ಯಥಾಸ್ತಿತ್ವವಾಗಿ ತಿಳ್ಕೊಳ್ಳುವಂತಹ ಹೃದಯ ವೈಶಾಲ್ಯವನ್ನು ಕೊಡ್ತಾ ಹೋಗ್ತಾನೆ. ನಮ್ಗೆ ಆಗಬೇಕಾದದ್ದೇನು ಅಂದ್ರೆ ಹೃದಯದಲ್ಲಿ ನಾವು ತಿಳಿಯಬೇಕಾದ ಸಂಗತಿಯ ಬಗ್ಗೆ ಒಪ್ಪಿಕೊಳ್ಳುವ ಗುಣ. ಏನ್ ನಡೀತಾ ಇದೆಯೋ ಅದು ಇದ್ದಂತೆ ನಡೀತಾ ಇದೆ ಅಂತ ಭಾವನೆ ಗಟ್ಟಿಯಾಯ್ತು ಅಂದ್ರೆ ಎಷ್ಟೋ ದುಃಖಗಳು ತನ್ನಿಂದ ತಾನೇ ಪರಿಹಾರ ಆಗುತ್ತೆ. ಪರಿಹರಿಸಬೇಕಾದ ಕೆಲಸ ಆಗಿದ್ರೆ ಅದಕ್ಕೂ ಆದೇಶ ಬರುತ್ತೆ. ಪರಿಹರಿಸುವುದಲ್ಲ, ಕೆಲವೊಮ್ಮೆ ಕೇವಲ ಕಾಣುವಷ್ಟೇ ನನಗೆ ಅದರ ಅರ್ಹತೆ ಇರುವುದು ಅಂತಾದಾಗ ಅದನ್ನ ಒಪ್ಪಿಕೊಂಡು ಸಹಿಸಿಕೊಂಡು ಯಥಾಸ್ಥಿತವಾಗಿ ಅದು ಇರುವುದೇ ಹಾಗೆ ಅನ್ನುವುದು ಭಗವಂತನ ಹತ್ತಿರಕ್ಕೆ ನಾವು ಸಾಗುವಾಗ ನಮ್ಮ ಮನಸ್ಥಿತಿಯಲ್ಲಿ ತೆರೆಗಳೇಳದೆ ವಿಲವಿಲ ಒದ್ದಾಡದೆ ಎಲ್ಲವನ್ನೂ ಅವನ ಅಧೀನದಲ್ಲಿದೆ, ಯಾವುದು ನಡೆದ್ರೂ ಅದು ಒಳ್ಳೆಯದಕ್ಕೆ ಆಗುತ್ತೆ, ಶುಭವು ಅಂತ ಆ ರೀತಿಯಾದ ಶಬ್ದವನ್ನ ಹಿಂದೆ ಬಳಸಿದ್ರು. ಅವುಗಳ ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಏರಿಳಿತ ಇಲ್ಲದೆ ಭಗವಂತನನ್ನ ಕಾಣುವ ಪ್ರಕ್ರಿಯೆ ಬಂದಾಗ
ಸೂರ್ಯನ ಬಿಂಬ ಹೇಗೆ ನೀರಿನಲ್ಲಿ ಅಲೆಗಳಿಲ್ಲದ ನಿಶ್ಚಲವಾದ ನೀರಿನಲ್ಲಿ ಚಂದದಲ್ಲಿ ಬೀಳುತ್ತೋ ಹಾಗೆಯೇ ಅವುಗಳ ಮನಸ್ಸಿನಲ್ಲೂ ಕೂಡ ಭಗವಂತನ ಬಿಂಬ ಮೂಡಿದ್ರಿಂದಾಗಿ ಪಿಶಾಚದ ಶರೀರ ಜಾರಿ ಗಂಧರ್ವ ಶರೀರ ಅವರಿಗೆ ಮತ್ತೆ ಒದಗಿತು. ತಾಭ್ಯಾಂ ಪುನರ್ನೃತ್ಯ ಗೀತ ಸಂಸ್ಥವೈ ಪೂಜಿತ ಪ್ರಭು ಯಯೌ ಕೈಲಾಸಮದ್ರೀಶಂ ಚಕಾರೇವ ತಪೋತ್ರ ಚ. ನೋಡಿ, ಸ್ವತಃ ರುದ್ರದೇವನೇ ಕಳುಹಿಸಿಕೊಟ್ಟ ಪಿಶಾಚಗಳು, ಅಂದ್ರೆ ಬಿಡುಗಡೆಯ ದಾರಿಯನ್ನ ಕೊಡುವುದಕ್ಕಾಗಿ ರುದ್ರದೇವನು ಕೂಡ ಆ ಪಿಶಾಚಗಳನ್ನ ಕೃಷ್ಣನ ಬಳಿಗೆ ಕಳುಹಿಸಿಕೊಟ್ಟ. ಅಂದ್ರೆ ತನ್ನ ಪರಿಸರದಲ್ಲಿ ವ್ಯಾಪ್ತಿಯಲ್ಲೇ ಸೇವೆ ಮಾಡಿಕೊಂಡಿದ್ದಂಥವುಗಳು, ಅವುಗಳಿಗೆ ಸೇವೆಗೆ ಅವಕಾಶ ಸಿಕ್ಕಿದ್ರಿಂದಾಗಿ ಭಗವಂತನ ಹತ್ತಿರಕ್ಕೆ ಹೋಗುವ ಭಾಗ್ಯ ದೊರಕಿತು ಅನ್ನೋದು ಸತ್ಯ. ಅವರಿಬ್ಬರಲ್ಲಿ ಪರಸ್ಪರ ವೈಮನಸ್ಸೇ ಇಲ್ಲ, ಅವರಿಬ್ಬರಲ್ಲಿ ಪರಸ್ಪರ ದೂರಭಾವ ಇಲ್ಲ, ಅಭಿಪ್ರಾಯ ಭೇದ ಇಲ್ಲ, ಸ್ಥಾನದ ಸಾಮೀಪ್ಯಕ್ಕೆ ತೊಂದರೆ ಇಲ್ಲ. ಒಟ್ಟೆ ಒಂದೇ ಸ್ಥಾನದಲ್ಲಿರ್ತಾರೆ, ಒಂದೇ ಕಾಲದಲ್ಲಿರ್ತಾರೆ, ಒಂದೇ ದೇಶದಲ್ಲಿರ್ತಾರೆ, ಒಂದೇ ಅಭಿಪ್ರಾಯನ ಹೊಂದಿರ್ತಾರೆ, ಒಂದೇ ಆಗಿರ್ತಾರೆ ಅಂತ ಮಾತ್ರ ಹೇಳಬೇಡಿ ಅಷ್ಟೆ. ಅದರಿಂದಾಗಿ ಭಗವಂತನ ಆ ಗುಣವನ್ನ ಗ್ರಹಿಸುವುದಕ್ಕೆ ಬೇಕಾದ ಶಕ್ತಿಯನ್ನ ನೀವು ಪಡೀಲಿಕ್ಕೋಸ್ಕರ ಹೋಗಿ ಕೃಷ್ಣನಲ್ಲಿಗೆ ಅಂತ ಕಳುಹಿಸಿಕೊಟ್ಟಿದ್ದ. ಅವುಗಳು ಅಲ್ಲಿ ಹೋಗಿ ದೇವರನ್ನ ಮೆಚ್ಚಿಸಿ ಸ್ತೋತ್ರ ಮಾಡಿ ತಮ್ಮ ನಿಜ ಶರೀರವನ್ನ ಪಡೆದವು. ಯಾವಾಗ ಕೃಷ್ಣನಿಂದ ವಿಮೋಚನೆ ಆಯಿತೋ ಆವಾಗ ಪುನಃ ನೃತ್ಯ ಗೀತ ಸಂಸ್ಥವೈಹಿ ಪ್ರಭುಹು ಪೂಜಿತ. ಆ ಗಂಧರ್ವರು ತಮ್ಮ ಉಳಿದ ಗುಂಪಿನವರನ್ನೆಲ್ಲ ಕರೆಸಿಕೊಂಡು ಕೃಷ್ಣನಿಗಾಗಿ ನೃತ್ಯ ಗೀತ ವಾದ್ಯ ಎಲ್ಲ ಬಗೆಯ ಕಲೆಗಳನ್ನು ಕೂಡ ದೇವರ ಸಂತೋಷಕ್ಕಾಗಿ ಸಮರ್ಪಣೆ ಮಾಡಿದವು. ಸಂಗೀತವಾಗಲಿ ನೃತ್ಯವಾಗಲಿ ವಾದ್ಯವಾಗಲಿ ಆತ್ಮಾನಂದದ ಜೊತೆಗೆ ಪರಮಾತ್ಮನ ಪ್ರೀತಿ ಎನ್ನುವುದೇ ಮುಖ್ಯ. ಆತ್ಮಾನಂದ ಅಂತ ಒಂದಿದೆ, ಅದಕ್ಕಿಂತ ಅದು ಎರಡು ಬಿಟ್ಟು ಹೋದ್ರೆ ಇನ್ನು ಕಷ್ಟ. ಕೇವಲ ಪಾಂಡಿತ್ಯ ಪ್ರದರ್ಶನವೋ ಜನರ ಆಕರ್ಷಣೆಯೋ ಗುರಿಯಾಗಿ ಬಿಟ್ರೆ ಆತ್ಮಾನಂದವೂ ಇಲ್ಲ, ಪರಮಾತ್ಮನ ಪ್ರೀತಿಯು ಸಂಪಾದನೆ ಆಗ್ಲಿಲ್ಲ ಅಂತಾದಾಗ ಅದಕ್ಕೆ ಯಾವ ಅರ್ಥವೂ ಇಲ್ಲ ಆ ಕಲೆಗೆ. ಕಲೆ ಯಾವತ್ತು ಕೂಡ ಒಳ್ಳೆಯದು ಯಾವಾಗ ಅಂದ್ರೆ ಕಲಾ ಪುರುಷನಾಗಿರುವಂತಹ ಭಗವಂತನಿಗೆ ಅದು ಸಮರ್ಪಣೆಗೊಂಡಾಗ, ಕೇವಲ ದೇವರಿಗೋಸ್ಕರ. ಅಲ್ಲಿ ಯಾವ ಸಭೆ ಇರಲಿಲ್ಲ, ಯಾವುದೇ ಜನರ ಸ್ಪರ್ಧಾ ವ್ಯವಸ್ಥೆ ಅಲ್ಲ. ಅಂಥಲ್ಲಿಯೂ ಕೂಡ ಭಗವಂತನಿಗಾಗಿ, ಕೇವಲ ಕೃಷ್ಣನಿಗಾಗಿ ಅವುಗಳು ನೃತ್ಯವನ್ನ ಮಾಡಿದವು, ಗೀತವನ್ನ ಹಾಡಿದವು, ವಾದ್ಯಗಳನ್ನ ಊದಿದವು, ಬಡಿದವು. ಗುಂಪೆ ಕೃಷ್ಣನಿಗಾಗಿ ತಲ್ಲೀನರಾದ್ರು. ನಲಿದರೆ ಒಲಿವೆ ನಾ ನಿಮಗೆಂಬ ಪರ ಸುಲಭನೋ ಹರಿ ಅನ್ನುವ ಮಾತನ್ನ ಅಕ್ಷರಶಃ ಆ ಗಂಧರ್ವ ಸಂಜಾತರು ಕೃಷ್ಣನ ಸೇವೆಯನ್ನ ಮಾಡಿದ್ರು. ಪೂಜಿತ ಪ್ರಭು, ಕೃಷ್ಣನನ್ನ ಗೌರವಿಸಿದವು. ಯಯೌ ಕೈಲಾಸಮದ್ರೀಶಂ, ಆಯ್ತು ಕೃಷ್ಣನಿಂದ ಆ ಪೂಜೆಯನ್ನ ಸ್ವೀಕಾರ ಮಾಡುವಂತೆ ವರ್ತಿಸಿದ ಬಳಿಕ ಕೃಷ್ಣ ಅಲ್ಲಿಂದ ಕೈಲಾಸ ಪರ್ವತದ ಕಡೆಗೆ ಅದ್ರೀಶಂ ಕೈಲಾಸಂ ಯಯೌ, ಅದ್ರಿಗಳಲ್ಲಿ ಈಶ, ಬೆಟ್ಟಗಳಲ್ಲಿ ಬಹಳ ವಿಶಿಷ್ಟವಾದ ಸ್ಥಾನವನ್ನು ಹೊಂದಿರುವಂತಹ ಕೈಲಾಸದ ಕಡೆಗೆ, ಅಂದ್ರೆ ಆ ಪರಿಸರದಲ್ಲಿ ತುಂಬಾ ಎತ್ತರದಲ್ಲಿದೆ ಅಂತ. ಎತ್ತರದಲ್ಲಿ ಇರುವುದು ಕೇವಲ ಉದ್ದ ಅನ್ನುವ ಅರ್ಥದಲ್ಲಿ ಅಲ್ಲ, ಋಷಿಗಳು ವಾಸ ಮಾಡುವುದಾಗಲಿ, ತಪಸ್ಸು ಮಾಡುವುದಕ್ಕೆ ಉತ್ತಮವಾದ ನೆಲೆಯಂತಾಗಿ, ಅದರ ಒಡೆತನದಿಂದ ವಿಶಿಷ್ಟವಾದ ಯಾಜಮಾನಿಕೆಯನ್ನ ಸ್ವತಃ ರುದ್ರದೇವನೇ ಹೊಂದಿದ್ದಾನೆ ಎನ್ನುವ ಕಾರಣದಿಂದಾಗಿ ಅದಕ್ಕೆ ಅದ್ರೀಶ, ಅದ್ರಿಗಳಲ್ಲಿ ಅದ್ರಿ ಅಂತ ಯಾಕೆ ಹೆಸರು ಬೆಟ್ಟಗಳಿಗೆ? ಆದ್ರಿಯತೆ, ಯಾವುದು ಆದರಕ್ಕೆ ಯೋಗ್ಯವೋ ಅದಕ್ಕೆ ಅದ್ರಿ ಅಂತ ಕರೆಯುವುದು. ಯಾವುದು ಗೌರವಕ್ಕೆ, ಯಾವುದು ಪೂಜಿಸ್ಲಿಕ್ಕೆ, ಯಾವುದು ಅತ್ಯಂತ ಅದನ್ನ ನಾವು ಕಾಪಾಡಿಕೊಳ್ಬೇಕು ಅನ್ನುವ ಮಟ್ಟಕ್ಕೆ, ಅದಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಬೇಕು, ಅದರ ಮೇಲೆ ನಮ್ಮ ಸವಾರಿಯನ್ನ ದಬ್ಬಾಳಿಕೆಯನ್ನ ಮಾಡಬಾರದು ಅಂತ ಯಾವುದೋ ಅದಕ್ಕೆ ಅದ್ರಿ ಅಂತ ಹೆಸರು, ಅದಕ್ಕೆ ಬೆಟ್ಟ ಅಂತ ಹೆಸರು. ಅಂತಹ ಅದ್ರೀಶನಾದಂತಹ ಕೈಲಾಸ ಪರ್ವತದ ಕಡೆಗೆ ಕೃಷ್ಣ ಯಯೌ ತಪೋತ್ರ ಚಕಾರ. ಅಲ್ಲಿ ಹೋದ, ಪರ್ವತಕ್ಕೆ ಹೋದಾಗ ಏನ್ ಮಾಡಬೇಕು? ಲೋಕಕ್ಕೆ ಅದನ್ನ ತೋರಿಸ್ಬೇಕು. ಪರ್ವತಕ್ಕೆ ಹೋಗುವುದರ ಉದ್ದೇಶ
ಒಂದಿಷ್ಟು ನೆಮ್ಮದಿಯನ್ನ ಪಡೆಯಬೇಕು, ಅಂತರಂಗದ ಸತ್ಯದ ಕಡೆಗೆ ಮನಸ್ಸನ್ನ ಗಮನ ಹರಿಸಬೇಕು. ಹಾಗೆ ಗಮನ ಹರಿಸುವ ದೃಷ್ಟಿಯಿಂದ ಪರ್ವತದತ್ತ ನಮ್ಮ ಪ್ರಯಾಣ ಇರಬೇಕು ಅನ್ನೋದನ್ನ ಲೋಕಕ್ಕೂ ತೋರಿಸುವ ದೃಷ್ಟಿಯಿಂದ ಕೃಷ್ಣ ತಪಸ್ಸನ್ನ ಮಾಡಿದಂತೆ ತೋರ್ತಾರೆ. ಅದಕ್ಕೆ ನೋಡಿ ಚಕಾರೇವ ಅನ್ನುವ ಶಬ್ದ ಇದೆ, ಚಕಾರ ಇವ ತಪಃ ತಪಃ ಅತ್ರ ಚಕಾರ ಇವ, ತಪಸ್ಸು ಮಾಡುವುದು ಹೇಗೆ ಅಂತ ತೋರಿಸಿದ. ಅವನಿಗೆ ಅವನು ಯಾರನ್ನ ತಪಸ್ಸು ಮಾಡಬೇಕು, ಅವನಿಗೆ ತಪಸ್ಸಿನ ಅಗತ್ಯ ಏನಿದೆ. ಆದ್ರೆ ಲೋಕದ ದೃಷ್ಟಿಯಲ್ಲಿ ತಪಸ್ಸು ಅನ್ನುವುದರ ಸ್ವರೂಪ ಎಂಥದ್ದು, ತಪಸ್ಸಿನ ಉದ್ದೇಶ ಏನು, ತಪಸ್ಸಿನ ಫಲ ಏನು ಇತ್ಯಾದಿಗಳನ್ನೆಲ್ಲ ಪ್ರಕಟಪಡಿಸಬೇಕು. ಅದಕ್ಕೋಸ್ಕರ ತಪಸ್ಸಿನ ವಿಶೇಷ ಲಕ್ಷಣವನ್ನ ವ್ಯವಸ್ಥಿತವಾಗಿ ಪರಿಚಯಿಸುವ ದೃಷ್ಟಿಯಿಂದ ನೆಲೆ ನಿಂತ. ಇದು ಲೋಕದಲ್ಲಿ ಸಾಮಾನ್ಯರಿಗೆ ಈ ವಿಷಯದಲ್ಲಿ ಸಂದೇಹ ಉಳಿಯತ್ತೆ. ಅವನೇ ತಪಸ್ಸು ಮಾಡಿದ್ನ, ಓ ಹಾಗಾದ್ರೆ ಕೃಷ್ಣನು ಕೂಡ ತಪಸ್ಸು ಮಾಡಿದ್ರೆ ಮಾತ್ರ ಅವನು ಇನ್ನೆಂಥ ದೇವರು ಅಂತ ದಡ್ರಿಗೆ ಆ ವಿಷಯದಲ್ಲಿ ಸಂದೇಹ ಉಳಿದು ಬಿಡುತ್ತೆ. ಆದ್ರೆ ಯಾರು ಈ ವಿಷಯವನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾರೆ, ಯಾಕೆಂದ್ರೆ ಸ್ವತಃ ರುದ್ರದೇವ ತನ್ನ ಪರಿವಾರದವರನ್ನ ಕೃಷ್ಣನಲ್ಲಿಗೆ ಕಳುಹಿಸಿ ಅವರನ್ನು ಉದ್ಧರಿಸುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದಾನೆ ಅಂದಮೇಲೆ ಅಂತಹ ವ್ಯವಸ್ಥೆಯನ್ನು ಮಾಡುವವನಿಗೆ ಸ್ವತಃ ತಾನು ತನಗೆ ಬೇಕಾದ ಅಗತ್ಯವನ್ನು ಪೂರೈಸಿಕೊಳ್ಳಿಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದೆ. ಹಾಗಿದ್ರೂ ಅದನ್ನ ತೋರ್ಪಡಿಸಿದ ಉದ್ದೇಶ ಏನು ಅಂತಂದ್ರೆ ಲೋಕದ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಇದು ತುಂಬಾ ಮುಖ್ಯವಾಗುತ್ತೆ. ಸ್ವೀಯಾನೇವ ಗುಣಾನ್ ವಿಷ್ಣು ಭುಂಜನ್ ನಿತ್ಯೇನ ಶೋಚಿಷ ಶಾರ್ವಂ ತಪಃ ಕರೋತೀವ ಮೋಹಯಾಮಾ ಸದುರ್ಜನಾನ್. ಸ್ವೀಯಾನೇವ ಗುಣಾನ್, ಆದ್ರೂ ಕಣ್ಣು ಮುಚ್ಚಿದಾಗ ಧ್ಯಾನ ಅಂತ ಮಾಡಬೇಕಾದ್ರೆ ಏನನ್ ಧ್ಯಾನ ಮಾಡ್ತಾನೆ, ಏನನ್ನ ಉಪಾಸನೆ ಮಾಡ್ತಾನೆ, ಯಾವ ರೂಪದ ಅನುಸಂಧಾನ ಅವನಿಗಲ್ಲಿ ಬೇಕಿರುತ್ತೆ, ಇದು ಪ್ರಶ್ನೆ. ಸರಿ, ನಟಿಸುವುದಾದ್ರೂ ಕೂಡ ದೇವ್ರು ಯಾವುದನ್ನು ಸುಳ್ಳಾಗಿ ಮಾಡುವುದಿಲ್ಲ ಅಲ್ವಾ? ತಪಸ್ಸು ಅನ್ನೋದನ್ನ ಯಾರ ಬಗ್ಗೆ ಮಾಡ್ತಾ ಇದ್ದಾನೆ ಅನ್ನೋದು ಬೇರೆ ಇರ್ಬೋದು, ಆದ್ರೆ ತಪಸ್ಸು ಅನ್ನೋದು ನಿಜವಾಗಿ ಮಾಡ್ಲೇಬೇಕು. ತಪಸ್ಸು ಮಾಡದೆ ಬರೀ ತಪಸ್ಸು ಮಾಡುವಂತೆ ನಟನೆ ಅಂತೂ ಮಾಡುವವನಲ್ಲ, ಯಾಕೆಂದ್ರೆ ಅವನಿಗೆ ನಟನೆ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಒಳ್ಳೆ ಕೆಲಸಕ್ಕೆ ಈಗ ಅತ್ತಂತೆ ನಟಿಸಬಹುದು, ಬಿದ್ದಂತೆ ಮಾಡಬಹುದು, ತಪಸ್ಸು ಮಾಡಿದಂತೆ ಮಾಡುದು ಹೇಗೆ? ತಪಸ್ಸು ಅನ್ನೋದು ಅವನಿಗೆ ಅವನ ಗುಣ, ಅದು ಅದನ್ನ ಬಿಟ್ಟು ಬರ್ಲಿಕ್ಕೆ ಬದುಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಅವನ ತಪಸ್ಸು ಏನು? ಸ್ವೀಯಾನೇವ ಗುಣಾನ್, ತನ್ನ ಗುಣಗಳನ್ನೇ ಪುಂಜನ್, ಚೆನ್ನಾಗಿ ಜ್ಞಾನಾನಂದಮಯವಾದಂತಹ ತನ್ನ ಶರೀರದ ಅಂತರಂಗದ ಸತ್ಯಗಳನ್ನೇ ಮತ್ತೆ ಮನನ ಮಾಡುವುದೇ ಸ್ವೀಯಾನೇವ ಗುಣಾನ್, ತನ್ನದೇ ನಿತ್ಯವಾದ ಗುಣಗಳನ್ನ, ತನ್ನೊಳಗಿನ ನಿತ್ಯವಾದ ಗುಣಗಳನ್ನ ಅನುಭವಿಸುವುದು. ಈ ಗುಣಗಳಿಂದ ಅಂದ್ರೆ ಇದು ಕಣ್ಣು ಮುಚ್ಚಿದಾಗ ಮಾತ್ರ ಅಲ್ಲ, ತನ್ನ ಬಗ್ಗೆ ತನಗೆ ಸದಾ ಎಚ್ಚರ ಇರುವುದು ಅಂತ ಅರ್ಥ. ತನ್ನಲ್ಲಿರುವ ಸಾಮರ್ಥ್ಯದ ಪ್ರಕಟಣೆಯನ್ನ ಯಾವ ಕಾಲಕ್ಕೆ, ಯಾವ ಹೊತ್ತಿಗೆ, ಯಾವ ವ್ಯಕ್ತಿಯ ಯೋಗ್ಯತೆಗೆ ಅನುಸಾರವಾಗಿ ಎಲ್ಲಿ ಮಾಡಬೇಕು ಅನ್ನುವ ನಿರಂತರವಾದ ಚಿಂತನೆ ಭಗವಂತನಲ್ಲಿ ಇದ್ದದ್ದೇ. ಅದನ್ನ ಇನ್ನೂ ಕಣ್ಣು ಮುಚ್ಚಿ ಕೂತು ಧ್ಯಾನಪೂರ್ವಕವಾಗಿ ಉಳಿದವರಿಗೂ ಅದರ ಪರಿಚಯ ಆಗುವಂತೆ ಭುಂಜನ್, ತನ್ನದೇ ಗುಣಗಳನ್ನ ಮತ್ತೆ ನೆನೆದು ವಿಷ್ಣು ನಿತ್ಯೇನ ಶೋಚಿಷ, ಯಾವಾಗ್ಲೂ ನಿರಂತರ ಈ ತಪಸ್ಸು ಅನ್ನೋದು ಅವನಿಗೊಂದು ಸಹಜ ಗುಣ. ತಪಸ್ಸು ಅಂದ್ರೆ ಗಾಢವಾದ ಆಲೋಚನೆ, ದೀರ್ಘವಾದ ಆಲೋಚನೆ, ಮುಂದಾಲೋಚನೆಯಿಂದ ಕೂಡಿದ ಆಲೋಚನೆ, ಇದು ಅವನ ನಿತ್ಯ ಸಹಜವಾದ ಗುಣ ಒಂದು. ಆದ್ರೆ ಶಾರ್ವಂ ತಪಃ ಕರೋತೀವ, ರುದ್ರದೇವನನ್ ತಪಸ್ಸು ಮಾಡ್ತಾ ಇದ್ದಾನೆ ಅನ್ನುವ ಹಾಗೆ ದುರ್ಜನಾನ್ ಮೋಹಯಾಮಾಸ, ದುಷ್ಟರನ್ನ ಮೋಹಕ್ಕೆ ಒಳಪಡಿಸಿದ. ದುಷ್ಟರಿಗೆ ಇಷ್ಟೇ ಬೇಕಿರುವುದು ಏನು ಅಂದ್ರೆ, ನಾವು ಏನನ್ನು ಸಮರ್ಥನೆ ಮಾಡ್ಲಿಕ್ಕೆ ಹೊರಟದ್ದನ್ನ ಇಲ್ಲಿ ಕೃಷ್ಣನ ನಡೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದರಿಂದಾಗಿ ಯಾಕೆಂದ್ರೆ ಅವರಿಗೆ ಅಷ್ಟೇ ಸಾಕು, ಅದಕ್ಕಿಂತ ಆಚೆದ್ ಬೇಕಿಲ್ಲ. ಕೃಷ್ಣ ತಪಸ್ ಮಾಡ್ತಾ ಇದ್ದಾನೆ ಅನ್ನೋದು ತಪ್ಪಲ್ಲ, ಕೃಷ್ಣ ರುದ್ರನನ್ ತಪಸ್ ಮಾಡಿದ ಅನ್ನೋದು ದೊಡ್ಡ ದೋಷ ಅಲ್ಲ. ಆದ್ರೆ ಕೃಷ್ಣ ರುದ್ರನನ್ ತಪಸ್ ಮಾಡಿದ್ರೆ ಮಾತ್ರ ಅವನಿಗೆ ಫಲ ಸಿಗುತ್ತೆ ಅಂತ ಭಾವಿಸುವುದು ಅವನ ಗುಣದ ವಿಷಯದಲ್ಲಿ ನಮಗೆ ಸರಿಯಾದ ಅರಿವಿಲ್ಲ ಅಂತ ಅರ್ಥ. ಮತ್ತೆ ಹಾಗಾದ್ರೆ ಆ ರೀತಿ
ಕೆಲವೊಮ್ಮೆ ಸಜ್ಜನರಿಗೆ ಹೀಗಿರ್ಬೇಕು ಅನ್ನೋದಕ್ಕೆ ಪಾಠ. ದುಷ್ಟರಿಗೆ ಭಗವಂತ ಹೀಗೇ ಇರುವುದು, ಆದ್ರಿಂದಾಗ ಅವನಿಗೆ ಅವನು ನಮ್ಗೆ ಬೇಕಾಗಿಲ್ಲ ಅಂತ ದೂರ ಸರಿಯುವಂತಹ ಅವರ ಗುಣಗಳ ವ್ಯಕ್ತಿತ್ವಗಳ ಪ್ರಕಟಣೆಯನ್ನ ಸ್ಪಷ್ಟವಾಗಿ ವ್ಯಕ್ತಗೊಳಿಸುವುದಕ್ಕೋಸ್ಕರ, ಅದನ್ನ ಅಭಿವ್ಯಕ್ತಗೊಳಿಸುವುದಕ್ಕೋಸ್ಕರ ಈ ರೀತಿ ವರ್ತಿಸ್ತಾನೆ. ಅದನ್ನ ಮೋಹ ಅಂತ ಕರೀತಾರೆ. ಮೋಹ ಅಂದ್ರೆ ಹೇಗಿದೆಯೋ ಜಗತ್ತು, ಹೇಗಿದೆಯೋ ವ್ಯಕ್ತಿತ್ವ, ಹಾಗೆ ಕಾಣುವ ಶಕ್ತಿಯನ್ನ ಕಳ್ಕೊಳ್ಳುವುದು. ಅಂತಹ ಕಳಚಿ ಹೋದ ಭಗವತ್ ಸಂಪರ್ಕದ ಅಭ್ಯಾಸ ಅನುಗ್ರಹ ಇಲ್ಲದೆ ಹೋಗುವ ಪ್ರಸಂಗಗಳನ್ನೆಲ್ಲ ನಾವು ಇಂಥ ಘಟನೆಗಳಲ್ಲಿ ಅರ್ಥ ಮಾಡಿಕೊಳ್ಬೇಕು. ಮುಂದೆ ಮತ್ತೆ ಈ ಇಡೀ ಘಟನೆಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಕೆಲವು ಅಂಶಗಳನ್ನು, ವಿಶೇಷವಾಗಿ ಕೃಷ್ಣ ಅಲ್ಲಿ ಏನು ಮಾಡಿದ ಅನ್ನೋದನ್ನು ಹೇಳ್ತಾರೆ. ಅದನ್ನು ಮತ್ತೆ ಮುಂದಿನ ಚಿಂತನೆಯಲ್ಲಿ ಹೆಚ್ಚು ಕಮ್ಮಿ ಬಹುಶಃ ನಾಳೆ ಪಾಠ ಆಗ್ಲಿಕ್ಕಿಲ್ಲ, ನಾಳಿದ್ದು ಮತ್ತೆ ದ್ವಾದಶಿ ಆಗುತ್ತೆ. ತ್ರಯೋದಶಿ ಮುಂದಿನ ಪಾಠವನ್ನ, ತಾತ್ಪರ್ಯ ಪಾಠವನ್ನ ನೋಡೋಣ. ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ನಮಸ್ಕಾರ.